ಶಾಸ್ತ್ರೀಯ ಸಂಗೀತ ಅಂದರೆ ಇದು ಯಾತಕ್ಕೆ ಹೇಗೆ ಅನ್ನೋದಕ್ಕೆ ಒಂದು ಸಣ್ಣ ಶ್ಲೋಕ ಇದೆ ಇಲ್ಲಿ. ಇವರು ತಾವು ಕೂತ್ಕೊಳ್ಳುವಷ್ಟರಲ್ಲಿ ಆ ಶ್ಲೋಕವನ್ನು ತಮಗೆ ಹೇಳ್ತೇನೆ. ತಪಃಕೃತೌ ಯಜ್ಞಸ್ತ್ರೇತಾಯಾಮ್ ದ್ವಾಪರೈರ್ಚಯನ್ ಯದಾಪ್ನೋತಿ ತದಾಪ್ನೋತಿ ಕಲೌ ಸಂಕೀರ್ತನಂ. ಸತ್ಯಯುಗದಲ್ಲಿ ಒಂದು ತರಹ ದೇವರನ್ನ ಪೂಜಿಸ್ತಾ ಇದ್ದರು. ಯಜ್ಞಸ್ತ್ರೇತಾಯಾಮ್ ತ್ರೇತಾಯುಗದಲ್ಲಿ ಯಜ್ಞ ಯಾಗಾದಿಗಳನ್ನು ಮಾಡಿ ದೇವರನ್ನ ಒಲಿಸ್ಕೊಳ್ತಾ ಇದ್ದರು. ದ್ವಾಪರೈರ್ಚಯನ್ ದ್ವಾಪರ ಯುಗದಲ್ಲಿ ಅರ್ಚನೆಯನ್ನು ಮಾಡಿ ದೇವರನ್ನ ಒಲಿಸ್ಕೊಳ್ತಾ ಇದ್ದರು. ಆದರೆ ಕಾಲ ಕ್ರಮೇಣ ನಮ್ಮಲ್ಲಿ ಆ ಶಕ್ತಿ ಕುಂಠಿತವಾಗಿರುತ್ತೆ ಅಂತ ಹೇಳಿ ಸ್ಕಂದ ಪುರಾಣದಲ್ಲಿ ಹೇಳಿರೋ ಹಾಗೆ ಯದಾಪ್ನೋತಿ ತದಾಪ್ನೋತಿ ಕಲೌ ಸಂಕೀರ್ತನಂ. ಕಲಿಯುಗದಲ್ಲಿ ಬರೀ ಸಂಕೀರ್ತನೆ ಮಾಡಿದ್ರೆ ಸಾಕು ದೇವರನ್ನು ನಾವು ಒಲಿಸ್ಕೊಳ್ಳಬಹುದು ಅಂತ. ಆ ಸಂಕೀರ್ತನೆಯ ಇನ್ನೊಂದು ಭಾಗವೇ ಶಾಸ್ತ್ರೀಯ ಸಂಗೀತ. ಹಾಡಿದವರು 10 ಬಾರಿ ದೇವರ ದರ್ಶನ ಪಡೆಯಬಹುದು, ನೋಡಿದವರು 100 ಬಾರಿ ದರ್ಶನ ಪಡೆಯಬಹುದು, ಆದರೆ ಕೇಳಿದವರಿಗೆ 1 ಕೋಟಿ ಬಾರಿ ದರ್ಶನ ಸಿಗುತ್ತಂತೆ. ಹಾಗಾಗಿ ನೀವೆಲ್ಲ ಪುಣ್ಯವಂತರು. ಇಂತಹ ಮಹಾಮೇಧಾವಿಗಳಿಂದ, ಶಾಸ್ತ್ರೀಯ ಸಂಗೀತಜ್ಞರಿಂದ ತಾವು ಆ ಸಂಗೀತವನ್ನು ಕೇಳಿ 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 ದೇವರ ಹತ್ತಿರ ದರ್ಶನ ಪಡೆಯುವಂಥ ಒಂದು ಅನುಭವ ತಮಗಾಗುತ್ತೆ. ಅದಕ್ಕಾಗಿಯೇ ಈ ಕಾರ್ಯಕ್ರಮದ ಒಂದು ತಲೆಬರಹ ಪುರಂದರ ದರ್ಶನ ಅಂತ. ಆ ದರ್ಶನ ನಿಮಗೆಲ್ಲ ಆಗಲಿ, ಇನ್ನಷ್ಟು ಈ ಕಾರ್ಯಕ್ರಮ ಮುಂದಿನ ವರ್ಷದಿಂದ ಹೆಚ್ಚಾಗಿ ನಡೆಯಲಿ ಅನ್ನೋ ಒಂದು ಆಸೆ ನಮ್ಮಲ್ಲಿದೆ. ಅದು ನಿಮ್ಮಲ್ಲೂ ಬಂದರೆ ತುಂಬ ಸಂತೋಷ. ನಮ್ಮ ಈ ಕರ್ನಾಟಕ ಫೈನ್ ಆರ್ಟ್ಸ್ ಕೌನ್ಸಿಲ್ಗೆ ಹೆಚ್ಚು ರೀತಿಯಲ್ಲಿ ಸಹಾಯ ಮಾಡಿದ ಹಲವಾರು ಗಣ್ಯರುಗಳನ್ನು ನಾವು ನೆನೆಸ್ಕೊಳ್ಬೇಕು. ಅಂತಹ ಒಬ್ಬರು ಕೋಕಾ ಕೋಲಾ ಕಂಪನಿಯ ಡೈರೆಕ್ಟರ್ ಆಫ್ ಸೌತ್ ಆಪರೇಷನ್ಸ್ ಅಲ್ಲಿಯ ಶ್ರೀ ವಿಕಾಸ್ ಸುಂಕರ್ ಅವರು ತುಂಬ ತುಂಬ ದೊಡ್ಡ ರೀತಿಯಲ್ಲಿ ನಮಗೆ ಅನುಕೂಲಗಳನ್ನು ಮಾಡಿಕೊಟ್ಟಿದ್ದಾರೆ. ಅಂದರೆ ಒಂದು ರೀತಿಯಲ್ಲಿ ನಮಗೆ ನೀರು ಕುಡಿಸಿದ್ದಾರೆ. ಅಂದರೆ ಅವರ ಕಂಪನಿಯ ನೀರಿನ ಬಾಟಲ್ಗಳನ್ನು ಉಚಿತವಾಗಿ ಈ ಕಾರ್ಯಕ್ರಮಕ್ಕೆ ಬರೋವರಿಗೆ ಅಲ್ಲಿ ಹೊರಗಡೆ ಇಟ್ಕೊಟ್ಟಿದ್ದಾರೆ. ಹಾಗೆಯೇ ಸಿಹಿ ಪಾನೀಯವನ್ನು ಸಹ ಉಚಿತವಾಗಿ ಕೊಟ್ಟಿದ್ದಾರೆ. ಇದನ್ನು ಎಲ್ಲರೂ ಉಪಯೋಗಿಸ್ಕೊಳ್ಬೇಕು. ಆ ಮಹನೀಯರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಅವರನ್ನು ಕರ್ನಾಟಕ ಫೈನ್ ಆರ್ಟ್ಸ್ ಕೌನ್ಸಿಲ್ನ ಚೇರ್ಮನ್ರವರಾದ ಆರ್ ಆರ್ ರವಿಶಂಕರ್ ಅವರು ಸನ್ಮಾನ ಮಾಡಬೇಕು. ನಿಮಗಾಗಿ ನಮ್ಮ ಕಡೆಯಿಂದ ಅವ್ರಿಗೆ ತೋರಿಸುತ್ತಿರುವ ಗೌರವ, ನೀವು ಎಷ್ಟು ಜೋರಾಗಿ ಚಪ್ಪಾಳೆ ಹೊಡೆದ್ರೆ ಅಷ್ಟು ಜೋರಾಗಿ ಅವರಿಗೆ ಅದು ತಲುಪುತ್ತೆ. ಮುಂದಿನ ಕಾರ್ಯಕ್ರಮ ಅಂದರೆ ಇಪ್ಪತ್ತನಾಲ್ಕನೆಯ ಕಾರ್ಯಕ್ರಮ, ಎರಡನೆಯ ದಿನದ್ದು ಈ ದಿನ. ಈಗ ನಮಗೆ ಸಂಗೀತ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವವರು ವಿದುಷಿ ಸಂಗೀತ ಕಟ್ಟಿ. ಸಂಗೀತ ಕಟ್ಟಿ ಕಟ್ಟುಬಿಟ್ಟ ಮೇಲೆ ಏನು ಮಾಡಬೇಕು ಬೇಡಿ, ದಯಮಾಡಿ ಅದಕ್ಕೆ ಭಕ್ತಿಯ ಲೇಪ ಮಾಡಿ, ದರ್ಶನದ ಚಿಂತನೆಯ ಮೆರುಗನ್ನು ಕೊಟ್ಟು ಸಂಗೀತ ರಸದೌಡ್ತನವನ್ನು ಬಂದಿರತಕ್ಕವರಿಗೆ ಉಣಬಡಿಸಿ ಅಂತ ಸಂಗೀತ ಕಟ್ಟಿಯವರನ್ನು ನಾವೆಲ್ಲ ಕೇಳೋಣ. ವಿದುಷಿ ಸಂಗೀತ ಕಟ್ಟಿಯವರು ಪುರಂದರ ದರ್ಶನದ ಈ ಕಾರ್ಯಕ್ರಮದಲ್ಲಿ ಭಾಗಗೊಂಡು ಪುರಂದರ ಕೀರ್ತನೆಗಳನ್ನು ನಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದಾರೆ. ಈಗ ಅವರೊಡನೆ ಸಹಕರಿಸ್ತಾ ಇದ್ದಾರೆ ಹಾರ್ಮೋನಿಯಂನಲ್ಲಿ ವಿದ್ವಾಂಸರಾದ ರವೀಂದ್ರ ಕಟೌಟಿಯವರು, ಹಾಗೂ ತಬಲಾದಲ್ಲಿ ಕೇಶವ ಜೋಶಿಯವರು. ತಾಳದಲ್ಲಿ ಷಣ್ಮುಖ ಅವರು, ಹಾಗೆಯೇ ಸಂಗೀತ ಕಟ್ಟಿಯವರ ವಿದ್ಯಾರ್ಥಿನಿಯರು
ತಂಬೂರಿಯ ಸಾಥ್ ಕೊಡ್ತಾ ಇದ್ದಾರೆ. ಮುಂದಿನ ಕಾರ್ಯಕ್ರಮಗಳು ತುಂಬ ಇರೋದರಿಂದ ಶ್ರೀಮತಿ ಸಂಗೀತಾ ಕಟ್ಟಿಯವರಲ್ಲಿ ಒಂದು ಬೇಡಿಕೆ, ದಯಮಾಡಿ ಅರ್ಧ ಗಂಟೆಯ ಕಾಲ ತಾವು ಎಲ್ಲರನ್ನೂ ರಂಜಿಸಬೇಕು, ಪುರಂದರ ದರ್ಶನವನ್ನು ಮಾಡಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ.
ಡ್ರಮ್ಮಿಂಗ್ ಬರ್ತಾ ಇದೆ, ಏನ್ ಮಾಡ್ಲಿ, ಒಂದ್ ತೆಗ್ದಿರ್ಲ. ಯಾವ್ದು ಬೆಟ್ ಇದೆ, ಬೆಟ್ರ ಇದು ಹಮ್ಮಿಂಗ್ ಬರುತ್ತೆ, ಎರಡರಲ್ಲಿ ಯಾವ್ದು. ಹಲೋ 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 ಕ್ಷೀರಾಬ್ಧಿ ಕನ್ನಿಕೆ ಶ್ರೀ ಮಹಾಲಕ್ಷ್ಮಿ ಯಾರಿಗೆ ಆರಿಗೆ ಕ್ಷೀರಾಬ್ಧಿ ಕನ್ನಿಕೆ ಶ್ರೀ ಮಹಾಲಕ್ಷ್ಮಿ ಯಾರಿಗೆ ವಧುಮಾ
तृतीयस्तु भगवत् कार्य साधकः करव मुगिदा मुख्य प्राण दुरुणर सदिदु सज्जन पोरे ಕರವ ಮುಗಿದ ಮುಖ್ಯ ಪ್ರಾಣ ಕರವ ಮುಗಿದ ಕರವ ಮುಗಿದ ಮುಖ್ಯ ಪ್ರಾಣ ಕರವ ಮುಗಿದ ಮುಖ್ಯ ಪ್ರಾಣ ಕರವ ಮುಗಿದ ಕರವ ಮುಗಿದ ಶ್ರೀ ಕರವ ಮುಗಿದ ಶ್ರೀ ಹರಿಯದು ದುರುಣರ ಸದಿದು ಸಜ್ಜನರ ಪೊರೆಯದು ಕರವ ಮುಗಿದ ಮುಖ್ಯ ಪ್ರಾಣ ಕರವ ಮುಗಿದ ಮುಖ್ಯ ಪ್ರಾಣ ಕರವ ಮುಗಿದ ಜೀವೇಶ್ವರೈಕ್ಯವು ಜಗತ್ತು ಮಿಥ್ಯಾ ಎಂದು
ಸಾಖ್ಯ ಪ್ರಾಣ ಕರವ ಮುಗಿದ ಮುಗಿದ ಕರವ ಮುಗಿದ ಮುಖ್ಯ ವಿದುಷಿ ಸಂಗೀತಾ ಕಟ್ಟಿಯವರು ಇಷ್ಟು ಹೊತ್ತು ಒಳ್ಳೆಯ ರಸದೌತಣವನ್ನು ಸಂಗೀತದ್ದು ನಮಗೆ ಉಣಬಡಿಸಿದ್ದಾರೆ. ನಾವು ಯಾಕೆ ಕೈ ಕಟ್ಟಿ ಕುಳಿತುಕೊಳ್ಬೇಕು, ಆ ಸಂಗೀತ ಎಷ್ಟು ಚೆನ್ನಾಗಿತ್ತು ಅನ್ನೋದನ್ನು ನೀವು ವ್ಯಕ್ತಪಡಿಸ್ಬೋದಲ್ಲ. ಅವರಿಗೆ ಕರ್ನಾಟಕ ಫೈನ್ ಆರ್ಟ್ಸ್ ಕೌನ್ಸಿಲ್ ಪರವಾಗಿ, ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಂತೋಷದಿಂದ ಅರ್ಪಿಸೋಣ. ಹಾಗೆಯೇ ಅವರ ಜೊತೆ ಸಹಕಾರ ನೀಡಿದ ರವೀಂದ್ರ ಕಾಟೋಟಿಯವರಿಗೂ, ಕೇಶವ್ ಜೋಶಿಯವರಿಗೂ ಮತ್ತು ಮಿಕ್ಕೆಲ್ಲ ಕಲಾವಿದರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು.